ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಅರ್ಷಿತಾ ಸಂತೋಷ್. ಗೃಹಲಕ್ಷ್ಮಿ ಯೋಜನಾ 11ನೇ ಕಂತು ಹಾಗೂ 12ನೇ ಕಂತಿನ ಹಣದ ಬಗ್ಗೆ ಲೇಟೆಸ್ಟ್ ಆಗಿ ನಮ್ಮ ರಾಜ್ಯ ಸರ್ಕಾರದಿಂದ ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಸರ್ ಅವರು ಒಂದು ಅಪ್ಡೇಟ್ನ ಕೊಟ್ಟಿದ್ದಾರೆ. ಈಗ ಆಲ್ರೆಡಿ ನಾವು ಎಲ್ಲ ಫಲಾನುಭವಿಗಳ ಖಾತೆಗೆ ಜಮಾ ಮಾಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು, ಇದ್ರ ಬಗ್ಗೆ ಯಾರಿಗೂ ಕೂಡ ಭಯ ಬೇಡ, ನಾವು ಆಗ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ. ಹಾಗಾದರೆ ಇದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳ್ಕೊಳ್ಳೋಣ. ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ. ಅದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಅಶಿತಾ ವ್ಲಾಗ್ಸ್ ಕನ್ನಡನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ. ಹಾಗೆ ಈಗ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದಾರೆ ಎಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳನ್ನ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಪಟ್ ಅಂತ ಸ್ಟಾರ್ಟ್ ಮಾಡೋಣ. ಗೃಹಲಕ್ಷ್ಮಿ ಯೋಜನಾ 11ನೇ ಕಂತು ಹಾಗೆ 12ನೇ ಕಂತಿನ ಹಣಕ್ಕೆ ತುಂಬ ದಿನದಿಂದ ಎಲ್ಲ ಗೃಹಲಕ್ಷ್ಮಿಯರು ಕೂಡ ವೆಯ್ಟ್ ಮಾಡ್ತಾನೆ ಇದ್ದಾರೆ. ಇವತ್ತು ಬರುತ್ತೆ, ನಾಳೆ ಬರುತ್ತೆ ಅಂತ ಹೇಳ್ಬಿಟ್ಟು, ಅದರಲ್ಲಿ ಲಕ್ಷ್ಮಿ ಅಬ್ಬಾಳ್ಕರ್ ಮೇಡಮ್ ಕೂಡ ಒಂದು 3-4 ಸಾರಿ ಅಪ್ಡೇಟನ್ನು ಕೊಟ್ಟರು. ನಾವು ಆಲ್ರೆಡಿ ಹಣನ ಜಮಾ ಮಾಡಿದ್ದೀವಿ, DBT ಕೊಟ್ಟಿದ್ದೀವಿ, DBTಯಿಂದ ಪುಷ್ ಆಗಬೇಕು, ಇನ್ನು 2 ದಿನದಲ್ಲಿ ಬರುತ್ತೆ, ಇನ್ನೊಂದು ವಾರದಲ್ಲಿ ಬರುತ್ತೆ ಅಂತ ಹೇಳ್ಬಿಟ್ಟು ಈ ರೀತಿಯಾಗಿ ಒಂದು 3-4 ಸಾರಿ ಸ್ಟೇಟ್ಮೆಂಟನ್ನು ಕೊಟ್ಟರು ಮೀಡಿಯಾ ಮುಂದೆ ಬಂದು. ಸೊ ಹಾಗಾಗಿ ಮಹಿಳೆಯರೆಲ್ಲರೂ ಕೂಡ ಕಾಯ್ತಾನೆ ಇದ್ದಾರೆ, ಇವತ್ತು ಬರುತ್ತೆ, ನಾಳೆ ಬರುತ್ತೆ ಅಂತ ಹೇಳ್ಬಿಟ್ಟು. ಬಟ್ ಆದರೆ ಇಲ್ಲಿ ಯಾರು ಕೇಳಿದ್ರು ಕೂಡ ನಮಗೆ ಹಣ ಬಂದಿಲ್ಲ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ. ಆದರೆ ಇಲ್ಲಿ DK ಶಿವಕುಮಾರ್ ಸರ್ ಅವರು ಕೂಡ ಇವತ್ತು ಲೇಟೆಸ್ಟ್ ಆಗಿ ಒಂದು ಅಪ್ಡೇಟನ್ನು ಕೊಟ್ಟಿದ್ದಾರೆ ಮೀಡಿಯಾ ಮುಂದೆ. ಗೃಹಲಕ್ಷ್ಮಿ ಯೋಜನಾ ಹಣ ಯಾಕೆ ಸರ್ ಬರ್ತಾ ಇಲ್ಲ, ಹಾಕ್ತಾ ಇಲ್ವಾ, ಹಾಕಲ್ವಾ, ಕ್ಯಾನ್ಸಲ್ ಮಾಡ್ತೀರಾ ಅಂತ ಕೇಳಿದಾಗ ಅವ್ರು ಹೇಳ್ತಾ ಇದ್ದಾರೆ, ನಾವೀಗ ಆಲ್ರೆಡಿ 4,000 ಕೂಡ ಎಲ್ಲ ಫಲಾನುಭವಿಗಳ ಖಾತೆಗೆ ಜಮಾ ಮಾಡ್ತಾ ಇದ್ದೀವಿ, ಆಲ್ರೆಡಿ 50% ಅಷ್ಟು ಫಲಾನುಭವಿಗಳು ಹಣನ ಪಡ್ಕೊಂಡಿದ್ದಾರೆ ಅಂತ ತಿಳಿಸ್ತಾ ಇದ್ದಾರೆ. ಬಟ್ ಆದರೆ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಕೇವಲ 5 ಲಕ್ಷ ಜನರಿಗೆ ಮಾತ್ರನೇ ನಾವು ಆಲ್ರೆಡಿ ಹಾಕಿದ್ದೀವಿ, ಅದರಲ್ಲೂ ಕೂಡ SC ST ಫಲಾನುಭವಿಗಳಿಗೆ ಮೊದಲ ಆದ್ಯತೆ ಕೊಟ್ಟು ಅವ್ರಿಗೆ ಆಲ್ರೆಡಿ ನಾವು ಹಣನ ಜಮಾ ಮಾಡಿದ್ದೀವಿ. ಇನ್ನು ಉಳಿದಂಥವ್ರು ಎಲ್ಲರಿಗೂ ಕೂಡ ನಾವು ಆಲ್ರೆಡಿ DBT ಮುಖಾಂತರ ಪುಷ್ ಮಾಡ್ತೀವಿ. ಇವಾಗ ಏನು ಗೃಹಲಕ್ಷ್ಮಿ ಯೋಜನಾ ಅರ್ಜಿಗಳು ಯಾರೆಲ್ಲ ಡೂಪ್ಲಿಕೇಟ್ ಆಗಿ ಫೇಕ್ ಆಗಿ ಹಾಕಿದ್ದಾರೆ ಅಂತಂದರೆ, ಯಾರಾದರೂ IT ಪೇ ಮಾಡ್ತಾ ಇದ್ರೆ, ಟ್ಯಾಕ್ಸ್ ಪೇ ಮಾಡ್ತಾ ಇದ್ರೆ, ಮತ್ತು ಫೇಕ್ BPL ಕಾರ್ಡ್ ಏನಾದರೂ ಮಾಡಿಸ್ಕೊಂಡು ಅರ್ಜಿನ ಸಲ್ಲಿಸಿ ಹಣ ಏನಾದರೂ ಪಡೀತಾ ಇರೋವಂಥವ್ರದ್ದು ಎಲ್ಲರದು ಕೂಡ ವೆರಿಫಿಕೇಶನ್ ಆಗ್ತಾ ಇದೆ. ಅದು ಮುಗಿದ ನಂತರ ನಾವು ಬೇಗ ಎಲ್ಲ ಫಲಾನುಭವಿಗಳ ಖಾತೆಗೆ 4,000 ಕೂಡ ಹಾಕ್ತೀವಿ ಅಂತ ಹೇಳ್ಬಿಟ್ಟು ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ತಿಳಿಸ್ತಾ ಇದ್ದಾರೆ. ಆದರೆ DK ಶಿವಕುಮಾರ್ ಸರ್ ಇವತ್ತು ನಾವು ಆಲ್ರೆಡಿ ಹಾಕಿದ್ದೀವಿ, ಎಲ್ಲ ಫಲಾನುಭವಿಗಳು ಪಡ್ಕೋತಾ ಇದ್ದಾರೆ ಅಂತ ತಿಳಿಸ್ತಾ ಇದ್ದಾರೆ. ಬಟ್ ಇಲ್ಲಿ ಯಾರು ಕೇಳಿದ್ರು ನಮಗೆ ಹಣ ಬರ್ತಾ ಇಲ್ಲ ಅಂತಲೇ ಹೇಳ್ತಾ ಇದ್ದಾರೆ. ಇವಾಗ ನ್ಯೂಸ್ ಚಾನಲ್ ಅವರು, ಮೀಡಿಯಾದವರು ಕೂಡ ಹೋಗಿ ಒಂದಿಷ್ಟು ಜನ ಮಹಿಳೆಯರ ಹತ್ರ ಕೇಳಿದಾಗ ಅವರು ಕೂಡ ಸ್ವಲ್ಪ ಶಾಪನ್ನು ಹಾಕ್ತಾ ಇದ್ದಾರೆ ಅಂತಂದರೆ, ನಾವು ಎಷ್ಟೋ ಇದ್ರ ಮೇಲೆ ಡಿಪೆಂಡ್ ಆಗಿದ್ವಿ, ಇದರಿಂದ ಎಷ್ಟೋ ಹೆಲ್ಪ್ ಆಗ್ತಾಯಿತ್ತು, ಮೆಡಿಷನ್ಗೆ ಹೆಲ್ಪ್ ಆಗ್ತಾಯಿತ್ತು, ನಮಗೆ ಮನೆ ನಡೆಸೋದಕ್ಕಾಗ್ತಾಯಿತ್ತು ಅಂತ ತಿಳಿಸ್ತಾ ಇದ್ದಾರೆ. ಇವಾಗ ಏನು 10 ತಿಂಗಳಿಂದ ಈ ಗೃಹಲಕ್ಷ್ಮಿ ಯೋಜನಾ ಹಣನ ಕೊಡ್ತಾ ಇದ್ದಾರೆ, ಎಷ್ಟೋ ಜನ ಹೆಣ್ಮಕ್ಳು ಇದ್ರ ಮೇಲೇ ಕೂಡ ಡಿಪೆಂಡ್ ಆಗಿಬಿಟ್ಟಿದ್ದಾರೆ ಅಂತಂದರೆ, 2000ಯಿಂದನೇ ಮನೆ ನಡೆಸ್ತಾ ಇದ್ದಾರೆ. ಇನ್ನು ಮಕ್ಕಳು ಸ್ಕೂಲಿಗೆ ಏನಾದರೂ ಫೀಸ್ ಕೊಡೋದಕ್ಕೆ, ಬುಕ್ಸ್ ತೊಗೊಳೋದಕ್ಕೆ, ಮತ್ತು ಹೋಗೋದಕ್ಕೆ ಬಸ್ ಚಾರ್ಜು, ಅಥವಾ ಎಷ್ಟೋ ಜನ ಮೆಡಿಷನ್ಗೂ ಕೂಡ ಹೆಲ್ಪ್ ಆಗ್ತಾ ಇದೆ ಅಂತ ತಿಳಿಸ್ತಾ ಇದ್ರು ಮಹಿಳೆಯರು. ಸೊ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ, ಜೊತೆಗೆ ಕೆಲವೊಂದಿಷ್ಟು ಜನ ಆಕ್ರೋಶನೂ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ, ಇವರು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಮೋಸ ಮಾಡ್ತಾ ಇದ್ದಾರೆ, ಈ ರೀತಿ ಯಾಕೆ ಮಾಡಬೇಕಾಗಿತ್ತು, ಈ ರೀತಿ ಯಾಕೆ ಸುಳ್ಳು ಹೇಳಬೇಕಾಗಿತ್ತು, ಇವರು ಎಲೆಕ್ಷನ್ ಆದಾಗಿಂದನೂ ಕೂಡ ನಮ್ಮನ್ನ ಮರ್ತೇ ಬಿಟ್ಟಿದ್ದಾರೆ, ಇವ್ರು ಹಾಕ್ತಾರೋ ಇಲ್ವೋ, ಹಾಕಲಿಲ್ಲ ಅಂತಂದರೆ ನಾವು ತೀವ್ರವಾಗಿ ಪ್ರತಿಭಟನೆಯನ್ನು ಕೂಡ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಇಲ್ಲಿ ಸ್ವಲ್ಪ ಜನ ಮಹಿಳೆಯರು ಕೂಡ ತಿಳಿಸ್ತಾ ಇದ್ದಾರೆ. ನೋಡೋಣ ಸರ್ಕಾರ ಯಾವಾಗ ಹಾಕ್ತಾರೆ ಅಂತ ಹೇಳ್ಬಿಟ್ಟು. ಇನ್ನು ಕೆಲವೊಂದಿಷ್ಟು ಜನ ಮಹಿಳೆಯರು ಹೇಳ್ತಾರೆ, ಇವ್ರು ಏನಾದರೂ ಕೊಡಲಿಲ್ಲ ಅಂದರೆ ನಾವು ನೆಕ್ಸ್ಟು ಮತ್ತೆ ಎಲೆಕ್ಷನ್ ಬಂದಾಗ ಕಾಂಗ್ರೆಸ್ಸಿಗೆ ವೋಟ್ ಹಾಕಲ್ಲ ಅಂತಲೂ ಕೂಡ ತಿಳಿಸ್ತಾ ಇದ್ದಾರೆ. ಇವಾಗ ಏನಾದರೂ ಕಾಂಗ್ರೆಸ್ ಸರ್ಕಾರ ಏನಾದರೂ ಮಹಿಳೆಯರಿಗೆ ಹಣ ಕೊಡಲಿಲ್ಲ, ಇನ್ನು ಮುಂದೆ ಏನಾದರೂ ಸ್ಟಾಪ್ ಮಾಡಿದ್ರು ಅಂತಂದರೆ ನಿಜವಾಗ್ಲೂ ಅವರಿಗೆ ತುಂಬ ಲಾಸ್ ಅಂತಲೇ ಹೇಳ್ಬೋದು. ಯಾಕಂದರೆ ಎಲೆಕ್ಷನ್ ಅನ್ನೋದು 5 ವರ್ಷಕ್ಕೊಂದ್ಸರಿ ಬಂದೇ ಬರುತ್ತೆ. ಸೊ ಮತ್ತೆ ಎಲೆಕ್ಷನ್ ಬಂದಾಗ ಯಾರು ಕೂಡ ಇದಕ್ಕೆ ಮತ ಹಾಕೋದಿಲ್ಲ. ಇವ್ರು ಈ ರೀತಿಯಾಗಿ ಮಾಡಿ 1 ವರ್ಷ ಕೊಟ್ಟು ನಮ್ಮ ಸ್ಟಾಪ್ ಮಾಡಿದ್ರು ಅಂತಂದರೆ ಖಂಡಿತವಾಗ್ಲೂ ಅವರಿಗೆ ದೊಡ್ಡ ಲಾಸ್ ಆಗುತ್ತೆ. ಸೊ ಹಾಗಾಗಿ ಅದಕ್ಕಾದರೂ ಕೂಡ ಕಾಂಗ್ರೆಸ್ ಸರ್ಕಾರ ಈ ಹಣನ ಕಂಟಿನ್ಯೂ ಮಾಡಬೇಕು. ನೋಡೋಣ, ಇವತ್ತು ಲೇಟೆಸ್ಟಾಗಿ ಅಪ್ಡೇಟನ್ನು ಕೊಟ್ಟಿದ್ದಾರಲ್ವ DK ಶಿವಕುಮಾರ್ ಸರ್, ನಾವು ಆಲ್ರೆಡಿ ಹಾಕ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು. ವಿಡಿಯೋ ನೋಡ್ತಿರೋಂಥವ್ರು, ನಿಮಗೂ ಏನಾದರೂ ಹಣ ಬಂದಿದೆ, ನೀವು ರಿಸೀವ್ ಮಾಡ್ಕೊಂಡಿದ್ದೀರಾ ಅಂದರೆ ದಯವಿಟ್ಟು ನಿಮ್ಮದು ಯಾವ ಜಿಲ್ಲೆ ಮತ್ತು ನಿಮಗೆ ಎಷ್ಟು ಹಣ ಬಂದಿದೆ ಅನ್ನೋದು ಕೂಡ ತಿಳಿಸಿ. ಇಲ್ಲಿ ಕೆಲವೊಂದಿಷ್ಟು ಜನನೂ ಕೂಡ ಸ್ವಲ್ಪ ಜನ, ಎಲ್ಲೋ ಒಂದು 100 ಜನದಲ್ಲಿ ಒಬ್ಬರು ಇಬ್ಬರು ನಮಗೆ ಬಂದಿದೆ ಅಂತ ತಿಳಿಸ್ತಾ ಇದ್ದಾರೆ. ಅದು ಕೇವಲ 11ನೇ ಕಂತಿನ ಹಣ ಮಾತ್ರ, 2,000 ಮಾತ್ರ ಬಂದಿದೆ ಅಂತ ಸ್ವಲ್ಪ ಜನ ತಿಳಿಸ್ತಾ ಇದ್ದಾರೆ. ಇನ್ನೊಂದು ಸ್ವಲ್ಪ ಜನ 4,000 ಕೂಡ ಬಂದಿದೆ ಅಂತ ತಿಳಿಸ್ತಾ ಇದ್ದಾರೆ. ಅದ್ರ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಏನು ಹೇಳಿದ್ದಾರೆ ಅಂತಂದರೆ, ಇವಾಗ ನಾವು ಅರ್ಜಿನ ವೆರಿಫಿಕೇಷನ್ ಮಾಡ್ತಾ ಇದ್ದೀವಲ್ವ, ಮಾಡಾದ ತಕ್ಷಣ ಅವ್ರಿಗೆ ಅಲ್ಲಲ್ಲೇ ನಾವು ಹಣನ ಹಾಕ್ತಾ ಇದ್ದೀವಿ, ಅವ್ರದ್ದು ಏನು ಪ್ರಾಬ್ಲಮ್ ಇಲ್ಲ, ಎಲ್ಲ ಕರೆಕ್ಟ್ ಆಗಿದೆ ಅಂದರೆ ಅವ್ರಿಗೆ ಅಲ್ಲೇ ನಾವು ಹಣನ ಹಾಕ್ತಾ ಇದ್ದೀವಿ ಅಂತಲೂ ಕೂಡ ಒಂದ್ಸರಿ ಅಪ್ಡೇಟನ್ನ ಕೊಟ್ಟಿದ್ರು. ಸೊ ಆ ರೀತಿಯೂ ಕೂಡ ಆಗಿರ್ಬೋದು, ಎಲ್ಲ ವೆರಿಫಿಕೇಷನ್ ಆಗಿ ನಿಮ್ದೇನು ತೊಂದರೆ ಇಲ್ಲ ಅಂದರೆ ಅಂಥವ್ರಿಗೆ 4,000 ಕೂಡ ಬಂದಿದೆ. ಮತ್ತು ಇಲ್ಲಿ 2,000 ಏನು ರಿಸೀವ್ ಮಾಡ್ಕೊಂಡಿದ್ರು ಅವ್ರಿಗೂ ಕೂಡ ಇನ್ನು 2,000 ಕೂಡ ನಾವು ಇದೇ ತಿಂಗಳಲ್ಲಿ ಹಾಕ್ಕೊಡ್ತೀವಿ ಅಂತಲೂ ಕೂಡ ಹೇಳಿದರು. ಇವಾಗ ನೋಡೋಣ, ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮು ಮುಂದಿನ ತಿಂಗಳು 10 ಡೇಸ್ವರೆಗೂ ಟೈಮ್ ತೊಗೊಂಡಿರೋದ್ರಿಂದ ಆಲ್ಮೋಸ್ಟ್ ಆಗಸ್ಟಲ್ಲಿ ಎಲ್ಲ ಫಲಾನುಭವಿಗಳು ಕೂಡ 4,000 ರಿಸೀವ್ ಮಾಡ್ಕೋತಾರೆ ಅಂತ ಅನಿಸುತ್ತೆ.
ನೋಡೋಣ, ಹೇಳಿದಂತೆ ಇವ್ರು ನಡ್ಕೋತಾರ ಅಥವಾ ಮುಂದಿನ ತಿಂಗಳು ಕೊಡೋದಿಲ್ವೋ ಗೊತ್ತಾಗುತ್ತೆ. ಇಲ್ಲಿ ವಿಪಕ್ಷದವರೆಲ್ಲ ಏನು ಹೇಳ್ತಾರೆ ಅಂತಂದ್ರೆ ಇವ್ರು ಕೊಡ್ತಾ ಇರಲ್ಲ, ಸೊ ಹಾಗಾಗಿ ಅವ್ರು ಹೇಳ್ತಾ ಇದ್ದಾರೆ ಇವ್ರ ಬಳಿ ಹಣ ಇಲ್ಲ ಕೊಡೋದಕ್ಕೆ, ಸರ್ಕಾರ ಇನ್ ಮುಂದೆ ಗೃಹಲಕ್ಷ್ಮಿ ಯೋಜನೆ ಕೊಡೋದಿಲ್ಲ, ಕ್ಯಾನ್ಸಲ್ ಆಗುತ್ತೆ, ಸರ್ಕಾರದಲ್ಲಿ ಖಜಾನೆ ಖಾಲಿಯಾಗಿದೆ, ಅದಕ್ಕೆ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ವಿಪಕ್ಷದವರು ಕೂಡ ತಿಳಿಸ್ತಾ ಇದ್ದಾರೆ. ಸೊ ನೋಡೋಣ, ಕಾಂಗ್ರೆಸ್ಸು ಇದು ಇವರೆಲ್ಲ ಹೇಳೋದನ್ನಾದರೂ ನೋಡಿ ಬೇಗ ಹಾಕ್ತಾರೋ ಅಥವಾ ಇದೇ ರೀತಿಯಾಗಿ ನಿಧಾನ ಮಾಡ್ಕೊಂಡು ಹೋಗ್ತಾರೋ ಹಾಕ್ತಾರೋ ಇಲ್ವೋ ಏನೇ ಗೊತ್ತಾಗದಿದ್ರು ಕೂಡ ಇನ್ನೊಂದು ಸ್ವಲ್ಪ ದಿನದಲ್ಲೇ ಗೊತ್ತಾಗುತ್ತೆ ಆದಷ್ಟು ಬೇಗ. ಬಟ್ ಇಲ್ಲಿ ಲಕ್ಷ್ಮಿ ಅಬ್ಬಾಳ್ಕರ್ ಮೇಡಮ್ ಒಂದು ಮಾತನ್ನು ಹೇಳಿದ್ರು ಮೊನ್ನೆನು ಕೂಡ, ಯಾರಿಗೂ ಕೂಡ ಭಯ ಬೇಡ, ನಾವು ಕಂಟಿನ್ಯೂ ಮಾಡ್ತೀವಿ ಅಂತ ಹೇಳಿದ್ದೀವಿ, ಗೃಹಲಕ್ಷ್ಮಿ ಯೋಜನಾ ಅಂತೂ ಕ್ಲೋಸ್ ಆಗಲ್ಲ, ನಾವು 5 ವರ್ಷನೂ ಕೂಡ ಕೊಡ್ತೀವಿ, ಇದು ಮಹಿಳೆಯರ ಸಬಲೀಕರಣಕ್ಕೋಸ್ಕರ ಅಂತ ಹೇಳ್ಬಿಟ್ಟು ನಾವು ಈ ಒಂದು ಯೋಜನೆಯನ್ನು ಜಾರಿಗೆ ತಂದಿದ್ದೀವಿ, ಇದನ್ನು ಕಂಟಿನ್ಯೂ ಮಾಡ್ತೀವಿ, 4,000 ಕೂಡ ಹಾಕ್ಕೊಡ್ತೀವಿ. ಈಗ ಆಲ್ರೆಡಿ ಡಿ ಬಿ ಟಿಯಿಂದ ಪುಷ್ ಆಗಬೇಕಷ್ಟೇ, ನಾವು ಡಿ ಬಿ ಟಿಗೆ ಹಣನ ಕೊಟ್ಟಾಗಿದೆ ಅಂತ ತಿಳಿಸ್ತಾ ಇದ್ದಾರೆ. ಇನ್ನು ಸಿದ್ದರಾಮಯ್ಯ ಸರ್ ಅವರು ಕೂಡ ಹೇಳಿದ್ದಾರೆ ನಾವು ಕೊಡ್ತೀವಿ, ಯಾವುದೇ ಕಾರಣಕ್ಕೂ ಭಯ ಬೇಡ ಅಂತ ಅವರು ಕೂಡ ತಿಳಿಸಿದ್ದಾರೆ. ಯಾರನ್ನು ಕೇಳಿದ್ರು ಕೂಡ ನಾವು ಹಾಕ್ತೀವಿ ಹಾಕ್ತೀವಿ ಅಂತಲೇ ಇದ್ದಾರೆ, ಯಾರು ಕೂಡ ನಾವು ಹಾಕಲ್ಲ ಹಣ ಇಲ್ಲ ಅಂತ ಒಪ್ಕೋತಾ ಇಲ್ಲ. ಸೊ ನೋಡೋಣ, ಇಷ್ಟು ದಿನನೇ ಕಾಯ್ತೀವಿ, ಇನ್ನೊಂದು ಸ್ವಲ್ಪ ದಿನ ಕಾಯೋಣ ಅಲ್ವಾ. ಐ ಹೋಪ್ ಇವತ್ತಿನ ಮಾಹಿತಿ ಎಲ್ಲರಿಗೂ ಕ್ಲಿಯರ್ ಆಗಿ ಗೊತ್ತಾಯಿತು ಅಂತ ಅನ್ಕೋತೀನಿ. ಈ ಮಾಹಿತಿ ಇಷ್ಟ ಆಗಿದ್ರೆ ನೀವಿನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡಿದ್ರೆ ಪ್ಲೀಸ್ ಅಶಿತೋಲಾಕ್ಸ್ ಕನ್ನಡನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ನೋಡಿದಂಥವ್ರು ಎಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳು.